தந்தானி நானி தந்தானே நானி தானா. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬ್ರಹ್ಮಾವರದಲ್ಲಿರುವ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಇತ್ತೀಚೆಗೆ ಕೃಷಿ ಮೇಳವನ್ನು ಏರ್ಪಡಿಸಲಾಗಿತ್ತು. ರಾಜ್ಯದ ಮೀನುಗಾರಿಕೆ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಮೋದ್ ಮಧ್ವರಾಜ್ ಅವರು ಕೃಷಿ ಮೇಳವನ್ನು ಉದ್ಘಾಟಿಸಿದರು. ಕೃಷಿಗೆ ಎರಡು ಉದ್ದೇಶ, ಆಹಾರ ಮತ್ತು ಆರ್ಥಿಕ ಸ್ವಾವಲಂಬನೆ. ಇಂಥ ಕೃಷಿ ಮೇಳಗಳ ಮೂಲಕ ಕೃಷಿಕರಿಗೆ ಧೈರ್ಯ ತುಂಬುವಂಥ ಕೆಲಸ ಆಗ್ತಕ್ಕ, ಅವರಿಗೆ ಕೃಷಿ ಮಾಡ್ತೀವಿ ಅಂತಕ್ಕಂಥ ಧೈರ್ಯ ತುಂಬುವಂಥ ಕೆಲಸ ಇವತ್ತು ಇಂತಹ ಕೃಷಿ ಮೇಳಗಳಲ್ಲಿ ನಡೀಬೇಕಾಗ್ತದೆ. ತೋಟಗಾರಿಕೆ ಬೆಳೆಗಳು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಬರ್ತಾ ಇದ್ದಾವೆ, ಇದು ಒಳ್ಳೆಯ ಸಂಕೇತನೇ. ಯಾಕೆಂತಂದರೆ ನಾವು ಬರೀ ಭತ್ತ ಬೆಳೆಯೋದ್ರಲ್ಲಿ ಏನು ಉಪಯೋಗವೂ ಇಲ್ಲ ಅಂತ ಕಂಡುಬಂದಿದೆ. ಹೆಚ್ಚು ಭತ್ತ ಬೆಳೆಯೋದ್ ಬದಲು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಇಳುವರಿಯನ್ನು ತೆಗೆಯುವಂಥ ಭತ್ತಗಳನ್ನು ನಾವು ಬೆಳೆದ್ರೆ ಇನ್ನೂ ಒಳ್ಳೆಯದು. ಕೃಷಿ ಮೇಳದ ಅಂಗವಾಗಿ ಯಂತ್ರೋಪಕರಣಗಳು ಹಾಗೂ ಕೃಷಿ ಪರಿಕರಗಳ ಪ್ರದರ್ಶನವನ್ನು ಸಹ ಆಯೋಜಿಸಲಾಗಿತ್ತು. ನಾನು ಕಳೆದ 5 ದಶಕದಿಂದಲೂ ಕೃಷಿ ಮಾಡ್ತಾ ಇದ್ದೇನೆ. ಈ ಕೃಷಿ ಕೇಂದ್ರಕ್ಕೆ ವರ್ಷಕ್ಕೆ ಒಂದು ಸಲ ಉತ್ಸವ ರೀತಿಯಲ್ಲಿ ಕೃಷಿ ಮೇಳ ನಡೀತಾ ಉಂಟು. ಪ್ರತಿ ಉತ್ಸವ ಕೂಡ ನಾವು ಇಲ್ಲಿ ಬರ್ತಾ ಇದ್ದೇವೆ, ಇಲ್ಲಿಯ ವಿಜ್ಞಾನಿಗಳ ಸಾಧನೆಯನ್ನು ನೋಡ್ತಾ ಇದ್ದೇವೆ. ಅದರ ಪ್ರಕಾರ ನಾವು ಹಲವಾರು ನಮ್ಮ ಕೃಷಿಯನ್ನು ಮಾಡಿದ್ದೇವೆ, ಅದರಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ. ನಮ್ಮ ಕರಾವಳಿಯಲ್ಲಿ ಇವತ್ತು ಕೃಷಿಕರಿಗೆ ಕೃಷಿಯೇ ಬೇಡ ಎಂಬ ಒಂದು ಪರಿಸ್ಥಿತಿಯಲ್ಲಿ ಬಂದಾಗ ಅವ್ರನ್ನೆಲ್ಲ ಬಡಿದು ಎಬ್ಬಿಸಿ ಕೃಷಿಗೆ ಬೇಕಾದ ಉಪಕರಣಗಳನ್ನು ಅವರೇ ಕೊಟ್ಟು ಅವರೇ ಈಗ ಈ ವರ್ಷವೇ 200 ಎಕರೆ ಕೃಷಿ ಮಾಡಿಸಿದ್ದಾರೆ. ಇದು ನಿಜವಾಗಿ ಕರಾವಳಿ ಭಾಗದ ಜನರಿಗೆ ದೊಡ್ಡ ಒಂದು ಆಶಾ ಕಿರಣ. ಜಮಖಂಡಿ ತಾಲೂಕು ಹಳಂಗಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಧನಪಾಲ್ ನಾನಪ್ಪ ಯಲ್ಲಟ್ಟಿ ಅವರು ಒಟ್ಟು 50 ಎಕರೆ ಪ್ರದೇಶವನ್ನು ಹೊಂದಿದ್ದು ಕಬ್ಬು, ಬಾಳೆ, ಅರಿಶಿನ ಅಲ್ಲದೆ ವಿವಿಧ ರೀತಿಯ ತರಕಾರಿ ಹಾಗೂ ಹೂವಿನ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. 1 ಎಕರೆ ಪ್ರದೇಶದಲ್ಲಿ ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿಕೊಂಡು ರಬ್ಬರ್ ಸೇವಂತಿಗೆಯನ್ನು ಬೆಳೆದಿದ್ದಾರೆ. ಈ ಸೇವಂತಿಗೆ ಹೂವಿಗೆ ಉತ್ತಮ ಬೇಡಿಕೆ ಇದೆ ಎನ್ನುವ ಧನಪಾಲ್ ನಾನಪ್ಪ ಯಲ್ಲಟ್ಟಿ ಅವರು ಮಿಶ್ರ ಬೆಳೆಗಳನ್ನು ಬೆಳೆದುಕೊಳ್ಳುವುದು ರೈತರಿಗೆ ಹೆಚ್ಚು ಲಾಭಕರ ಎನ್ನುತ್ತಾರೆ. ಈ ನಾಟಿ ಮಾಡುವ ವಿಧಾನ ಏನು, ಸಾಲಿನಿಂದ ಸಾಲಿಗೆ 5 ಫೂಟ್ ರೀ, ಗುಣಿಂದ ಗುಣಿಗೆ 2.5 ಫೀಟ, 1 ಎಕರೆಗೆ 5-6,000 ಈಗ ಕುಣ್ತಾವ್ರಿ. ಒಂದು ಹಚ್ಚಿದ್ದ ಪ್ಲ್ಯಾಂಟೇಷನ್ ಮಾಡಿ ಈ ತಂದದ್ದು ಮಹಾರಾಷ್ಟ್ರದಿಂದ ತಂದಿತ್ತು, ದೇಶಂಪುರದಿಂದ ರೀ. ಹಚ್ಚಿದ್ದ 2.5-3 ತಿಂಗಳಿಗೆ ಹೂ ಚಲೋ ಆಕತ್ತೆ ರೀ. ಒಂದು ಚಲೋ ಆದರೆ 2 ತಿಂಗಳ ತನಕನೂ ಹೂ ಕಟಾವು ನಡೀತೈತೆ ರೀ. ಡೈಲಿ 1 ದಿವಸ ಬಿಟ್ಟು 1 ದಿವಸ ಟೋಟಲ್ ಎಕರೆಗೆ 7 ಟನ್ ಬರುತ್ತೆ ರೀ. ಮುಂದೆ ಆಮೇಲೆ 2 ತಿಂಗಳ ತನಕ ಕಂಟಿನ್ಯೂಸ್ ಬರ್ತೈತೆ ರೀ. ಅದರ ನಂತರ ಮತ್ತೊಮ್ಮೆ ಲಾಸ್ಟ್ ಈಗ ನಾವು ಕೆಳಗೆ ಒಂದು ಚೋಟು ಚೋಟು ಬಿಟ್ಟು ನಾವು ಕಟ್ ಮಾಡಿದ್ರೆ ಸೆಕೆಂಡ್ ಕ್ರಾಪು ಮತ್ತು ನಾವು ತೊಗೋಬೋದು. ಮತ್ತು 1.5-2 ತಿಂಗಳ ಅಂತಾರೆ, ಮತ್ತು 2 ತಿಂಗಳು ಹೂ ಕಂಟಿನ್ಯೂ ಚಲೋ ಆಗತ್ತೆ ರೀ. ಟೋಟಲ್ದಾಗ 6 ತಿಂಗಳೊಳಗೆ 6-7 ತಿಂಗಳೊಳಗೆ 2 ಬೆಳೆ ನಾವು ತೊಗೊಂಡಂಗೆ ಆಕತ್ತೆ ರೀ. ಇದು ಮಾರ್ಕೆಟ್ ಇದು ಇಲ್ಲಿ ಬಾಲ್ಕೋಟ್ ಆಗಲಿ ಬೆಳಗಾವ್ ಆಗಲಿ ಯಾರೂ ಇದನ್ನ ಪ್ಲಾಟ್ ಮಾಡಿಲ್ಲ ರೀ. ನಾನು ನೋಡ್ಬೇಕಂತ ಮಾಡೀನಿ ರೀ, ಆದ್ರೆ ಚಲೋ ಅನಿಸ್ತತೆ. ಇದಕ್ಕೆ ಬರುವಂಥದ್ದು ರೋಗ ಅಂತಂದ್ರೆ ಏನೋ ಒಂದು ಕರ್ಪಾತ್ ಹೇಳಿ ಆ ಟೈಪ್ ಒಂದು ಎಲೆ ಮುಟ್ರು ಒಂದು ಬರ್ತೈತೆ ರೀ, ಹುಳ ಒಂದು ಜಾಸ್ತಿ ಹಾಕತ್ರಿ. ಇದಕ್ಕೆ ಏನು ಕಂಟ್ರೋಲ್ ಮಾಡ್ಕೋಬೋದು, ಹಂಗೇನು ಆ ಥರ ಆಗಲಾರ್ದಂಥದ್ದು ಬೆಳೆ ಫೇಲ್ ಆಗುವಂಥದ್ದು ಪರಿಸ್ಥಿತಿ ಏನಿಲ್ಲ. ಇದು ಕ್ವಾಲಿಟಿ ತೆಗೆದ್ರೆ ಮಾತ್ರ ಮಾರ್ಕೆಟಿಂಗ್ ಚಲೋ ಆಗತ್ತೆ ರೀ, ಕ್ವಾಲಿಟಿ ಬರಲಿ ಅಂದರೆ ಮಾರ್ಕೆಟಿಂಗ್ ಆಗೋದಿಲ್ಲ. ಇದು ಇದನ್ನು ಒಂದು ಕೊಳೆ ರೋಗ ಅಂತ ಬರ್ತದೆ, ಮೊದಲು ಒಂದು 2-3 ಡ್ರಂಚಿಂಗ್ ಮಾಡ್ಕೋಬೇಕ್ರಿ ಸರ್. ಮುಂದೆ ಇದು ನೀರು ನೆಲ ಅಂತದ್ದು ಬೇಕಂದ್ರೆ ಉಸುಕು ಮಿಶ್ರಿತ ಬೇಕು. ಇದಕ್ಕೆ ಕರಿ ನೆಲಕ್ಕೆ ಮಾತ್ರ ಅಷ್ಟೊಳಗೆ ಸರಿ ಬರೋದಿಲ್ಲ, ಇದು ಗರಸು ನೆಲಕ್ಕೂ ಅಷ್ಟು ಸರಿ ಬರೋದಿಲ್ಲ. ಕೆಂಪು ಮಿಶ್ರಿತ ಮತ್ತು ಕರಿ ಉಸುಕು ಮಿಶ್ರಿತ ಈ ಮಣ್ಣಿಗಂತೂ ಭಾಳ ಚಲೋ ಬರೋದ್ರಿ.
ಈಗ ಎರಡು ಕಟ್ಟಿಂಗ್ ಮಾಡಿದ್ದೀನಿ ರೀ. ನಾವು ಒಂದು 75 ರೂಪಾಯಿ ಮರಿತು, ಮೊನ್ನೆ ಮರಿದ್ದು ನನಗೆ ಒಂದು ಕ್ವಿಂಟಲ್ ಹೋಗಿದ್ರೆ 150 ರೂಪಾಯಿ ರೇಟ್ ಮರಿದ್ರೆ, ಮತ್ತು ಆದರೆ ನೆಲಕ್ಕೆ ಮಾಡಿದ್ರೆ ಈಗ ಮುಂದಿನ ದೀಪಾವಳಿಗೆ ಅಂತೂ 300 ರೂಪಾಯಿ ರೇಟ್ ಹಾಕತ್ತಿರ್ತಾರೆ. ಒಂದು 100 ರೂಪಾಯಿ ಸಿಕ್ಕರು ನಮ್ಗೆ ಒಂದು 7-8 ಲಕ್ಷ ರೂಪಾಯಿ ಅಂತೂ ಆರಾಮ್ ಸರಿ ಹಾಕಿದ್ರೆ. ಈ ಮಾರ್ಕೆಟಿಂಗ್ ಮಾಡೋದು ನಾವು ಬಾಂಬೆಗೆ ಕಳಿಸ್ತೀವಿ ರೀ, ಇಲ್ಲಿಂದ ಬಾಂಬೆಗೆ ಹೋಗಿದ್ರೆ. ನಾನು ಒಂದೇ ಬೆಳೆ ಮ್ಯಾಗೆ ಡಿಪೆಂಡ್ ಇಲ್ಲ ರೀ, ನಾನು ಮಾಡಿದ್ದು 14 ಕ್ರಾಪ್ ಅದಾವೆ ರೀ ಟೋಟಲ್ದಾಗ. ನಮ್ಮ ಸ್ವಂತ ಜಮೀನು 22 ಎಕರೆ ಆಕತಿ, ಮಾಡ್ಕೊಂಡು ಒಂದು 28 ಎಕರೆ ಟೋಟಲ್ದಾಗ, 50 ಎಕರೆ ನಮ್ಮ ಜಮೀನು ರೀ. ಒಂದು ಮಾಡಿದ್ದು ಕಬ್ಬ, ಒಂದು 20-25 ಎಕರೆ ಕಬ್ಬ ಮಾಡೀನಿ ರೀ. ಮುಂದೆ ರಬ್ಬರ್ ಸೇವಂತಿಗೆ, ಬಾಳೆ ಪಪ್ಪಾಯಿ ಮಿಶ್ರಿತ ಒಂದು ಮಾಡೀನಿ ರೀ. ಚೆಂಡು ಕ್ಯಾಪ್ಸಿಕಮ್ಮು ಪಪ್ಪಾಯಿ ಕೂಡ ಒಂದು ಮಿಶ್ರಿತ ಒಂದು ಮಾಡಿದ್ದೀನಿ ರೀ. ಇನ್ನೊಂದು ಚೆಂಡು ಸ್ವೀಟ್ ಕಾರ್ನ ಪಪ್ಪಾಯಿ ಇದೊಂದು ಕ್ರಾಪ್ ಮಾಡಿದ್ದೀನಿ ರೀ. ಒಂದು ಗೌರ್ಮೆಂಟಿಂದ ಒಂದು ಕೃಷಿ ಭಾಗ್ಯದಾಗ ಒಂದು ನಾವು ಸೆಡ್ನೆಟ್ ಮಾಡ್ಕೊಂಡಿದ್ದೀವಿ ರೀ, ಅದರಲ್ಲಿ ನಾನು ಟೊಮೆಟೊ ಮಾಡಿದ್ದೀನಿ ರೀ. ಮುಂದೊಂದು ಒಂದು ಹೈಯೆಸ್ಟ್ ಕರಿಕಿಮಿನ ಬರ್ತಕ್ಕಂಥದ್ದು ಒಂದು ಟರ್ಮರಿಕ್ ಮಾಡೀನಿ ರೀ. ಅದು ಸೇಲಂಕ್ಕಿಂತ ಒಂದು 3-4 ಸಾವಿರ ರೇಟ್ ಮಾಡ್ತೈತಿ. ಅದು ಇಲ್ಲಿ ಕರ್ನಾಟಕದಾಗ ಯಾರು ಮಾಡಿಲ್ಲ, 2 ಎಕರೆ ಮಾಡಿದ್ದೀನಿ ರೀ. ಭಾಳ ಚಲೋ ಇಳುವರಿ ಬರ್ತೈತಿ. ನಾ ಈಗ ಸದ್ಯ 40-50 ಕ್ವಿಂಟಲ್ ಬೆಳೆತಕ್ಕಂಥದ್ದು ಒಂದು ಇದೈತೆ ರೀ. ಅದು ಇನ್ನೊಂದು ಗೊಂಜಾಳ ಮಾಡಿದ್ದೀವಿ ರೀ. ಮುಂದೆ ಟೊಮೆಟೊ ಮಾಡಿದ್ದೀನಿ, ಬದನೆ ಮಾಡಿದ್ದೀನಿ. ಟೋಟಲಾಗಿ 13-14 ಕ್ರಾಪ್ ಅದಾವೆ. ಒಂದರೆ ಕ್ರಾಪ್ನಾಗ ನಾವು ಫೀಲ್ ಆದರೆ ಇನ್ನೊಂದು ಕ್ರಾಪ್ನಾಗ ನಾವು ಬಚಾವು ಅಂತಂದು ನಾವು ವ್ಯವಸ್ಥೆ ಮಾಡ್ಕೋಬೇಕು. ಒಂದೇ ಬೆಳೆ ಮಾಡಿ ಒಂದಕ್ಕೆ ರೇಟ್ ಸಿಗುತ್ತೆ ಹೇಳಿದ ತಿಳ್ಕೊಂಡು ಒಂದಕ್ಕೆ ಗಂಟು ಬಿದ್ದು ನಾವು ಅದ್ರಾಗ ಲಾಸ್ ಆಗಿ ಇದು ಮಾಡೋಕೆ ಆಗ್ತಿಲ್ಲ ರೀ. 2 ಎಕರೆ ಇದ್ರೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಒಂದು ಬೆಳೆ ಒಳಗೆ ಹೋದ್ರೆ ಇನ್ನೊಂದು ಬೆಳೆ ನಾವು ಉಳಿಲಕ್ಕೆ ನಮ್ಮ ಚಾನ್ಸ್ ಅನುಕೂಲ ಆಗತ್ತೆ ನಮ್ಗೆ. ಶಿವಮೊಗ್ಗದಲ್ಲಿರುವ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಈ ಬಾರಿಯ ಕೃಷಿ ಮೇಳದಲ್ಲಿ ಮಣ್ಣು ಹಾಗೂ ಮಾನವನ ಆರೋಗ್ಯಕ್ಕೆ ಬೇಳೆಕಾಳುಗಳು ಎನ್ನುವ ಶೀರ್ಷಿಕೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ಅಕ್ಟೋಬರ್ ತಿಂಗಳ 21ನೇ ತಾರೀಕು ಶುಕ್ರವಾರದಿಂದ 24ನೇ ತಾರೀಕು ಸೋಮವಾರದವರೆಗೆ ಕೃಷಿ ಮೇಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿದೆ. ದ್ವಿದಳ ಧಾನ್ಯ, ಸಿರಿಧಾನ್ಯ ಹಾಗೂ ಆಹಾರ ಧಾನ್ಯದ ವಿವಿಧ ತಳಿ ತಂತ್ರಜ್ಞಾನಗಳ ಪ್ರಾತ್ಯಕ್ಷಿಕೆಗಳು, ಸಾವಯವ ಕೃಷಿ, ಸಮಗ್ರ ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ, ಜಲಾನಯನ ಅಭಿವೃದ್ಧಿ ಚಟುವಟಿಕೆಗಳು, ಅರಣ್ಯ ತೋಟಗಾರಿಕೆ, ಹೈಟೆಕ್ ತೋಟಗಾರಿಕೆ, ಜೇನು ಸಾಕಣೆ ಕುರಿತ ಪ್ರಾತ್ಯಕ್ಷಿಕೆಗಳು, ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆ ಹಾಗೂ ಮಾರಾಟ, ಕೃಷಿ ಯಂತ್ರೋಪಕರಣಗಳು ಹಾಗೂ ಕೃಷಿ ಪರಿಕರಗಳ ವಸ್ತು ಪ್ರದರ್ಶನವನ್ನು ಸಹ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗುವುದು. ರೈತ ಬಾಂಧವರು ಈ ಮೇಳದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.